ಯಾಕಂದ್ರೆ ಇದು ಆತ್ಮ ಲೆಜೆಂಡ್ ಅವಾರ್ಡ್. ಹಲವು ವರ್ಷಗಳಿಂದ ನಮ್ಮ ಕನ್ನಡ ಚಲನಚಿತ್ರರಂಗದಲ್ಲಿ ಸಿನಿಮಾಗಳ ಕೊಡುಗೆಯನ್ನ ನೀಡಿರುವಂತಹ ಅದ್ಭುತ ಅಭಿನಯವನ್ನ ಮಾಡ್ತಿರುವಂತಹ ನಮ್ಮ ಪ್ರೀತಿಯ ಲೀಲಾವತಿ ಅಮ್ಮರವರಿಗೆ ಈ ಪ್ರಶಸ್ತಿ ಅರ್ಪಿಸ್ತಾ ಇದ್ದೀವಿ. ಮಾತಾಡಬೇಕು ಪ್ಲೀಸ್. ಭೇಟಿನಲ್ಲಿ ನೋಡುವಾಗ ಅಮ್ಮನ ಜೊತೆಯಲ್ಲಿ ಅಭಿನಯಿಸಿದವರು, ಆ ಚಿತ್ರದ ನಿರ್ಮಾಪಕರು ಯಾರು ಉಳಿದಿಲ್ಲ. ಅವ್ರ ಮಗ ಇಲ್ಲಿದ್ದಾರೆ, ನಾನಿಲ್ಲಿದ್ದೀನಿ, ನನ್ನ ತಾಯಿಯವ್ರ ಮನೇಲಿ ಉಸಿರಾಡ್ತಾ ಇದ್ದಾರೆ. ಅವ್ರ ತಂದೆಯವರು, ಅಮ್ಮ ನೀನು ಜಮೀನ್ದಾರಣಿ ಅಂತ ಹೇಳಿದ್ರು. ಯಾವ ಗಳಿಗೆಯಲ್ಲಿ ಆ ಮಾತು ಅವ್ರ ತಂದೆಯವರು ಹೇಳಿದ್ರು, ಆ ಗಳಿಗೆಯಿಂದ ನನ್ನ ತಾಯಿಯವರು ಜಮೀನ್ದಾರಣಿ ಆದರು. ಯಾಕೆ ಅವ್ರು ಜಮೀನ್ದಾರಣಿ ಆದರು ಅದು ಅವ್ರ ತಂದೆಗೆ ಗೊತ್ತಿತ್ತು. ಈ ಮಗನಿಗೆ ಆ ತಾಯಿ ಜಮೀನ್ದಾರಣಿ ಆದರೆ ಮಾತ್ರ ಈ ಹುಡುಗ ಜಮೀನ್ದಾರನಾಗಿದ್ಕೊಂಡು ಅವನದೇ ಒಂದು ಲೋಕದಲ್ಲಿ ಅವನದೇ ಒಂದು ಇದನ್ನು ಸಾಧಿಸಕ್ಕೆ ಶಕ್ತಿ ಇರುವಂಥ ವ್ಯಕ್ತಿ ಆಗ್ತಾ ಇದ್ದ ಅನ್ನುವಂಥದ್ದು ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ನನ್ನ ತಾಯಿಯವ್ರ ನೋವು ಏನು ಅಂತ ಅವ್ರ ತಂದೆಯವ್ರಿಗೆ ಗೊತ್ತಿತ್ತು. ಅವ್ರ ತಂದೆಯವ್ರ ಹೆಸರು ಹೇಳೋಕ್ಕೂ ನಮ್ಗೆ ಸಂಕೋಚ ಆಗುತ್ತೆ, ಯಾಕಂದರೆ ಅಪಾರವಾದ ಸಾಧನೆ ಅವರಂತೆ. ಅವರ ಮಗವರು ಅಪಾರವಾದ ಸಾಧನೆ, ಬರೀ ಸಾಧನೆ ಅಲ್ಲ, ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ಹೌದಾ ಸರ್? ನಿಜನಾ ಸರ್? ಖಂಡಿತ. ವೇದನೆಗಳಲ್ಲೂ ಸಾಧನೆ, ಸಾಧನೆಗಳಲ್ಲೂ ಸಾಧನೆ. ನೋವನ್ನೆಲ್ಲ ನಗನಗ್ತಾ ನುಗ್ಕೊಂಡು ಎಲ್ಲರನ್ನ ರಂಜಿಸ್ತಾ ನಮ್ಮ ರವಿಯವರು ಖಂಡಿತ ಅಂಥ ಒಂದು ವ್ಯಕ್ತಿತ್ವ ಮತ್ತೆ ನಾವು ನೋಡೋಕ್ಕಾಗಲ್ಲ. ನನ್ನ ತಾಯಿಯವ್ರಿಗೆ ಇಷ್ಟೊಂದು ಬೆಲೆ ಗೌರವ ಕೊಟ್ಟು ಅವ್ರನ್ನ ಒಂದು ದಿಗ್ಗಜ ಸ್ಥಾನಕ್ಕೆ ನಿಲ್ಲಿಸಿರ್ತಕ್ಕಂಥ ಈ ನಂದಿ ಸಂಸ್ಥಾಪಕರಿಗೆ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಪ್ರೀತಿಯ ಕಲಾವಿದರಿಗೆ, ನಮ್ಮ ಕುಟುಂಬದವರಿಗೆ, ಪತ್ರಕರ್ತರಿಗೆ, ಎಲ್ರಿಗೂ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳು, ವಂದನೆ ಅರ್ಪಿಸ್ತಾ ಇದ್ದೀನಿ. ಸಿರಿಗನ್ನಡ ಮೇಲೆ ಸಿರಿಗನ್ನಡ ನಮಸ್ಕಾರ. ಪ್ರೀತಿಯ ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಸೋ ಮಚ್.